नमस्ते निधि अडुगेगे निम्गेल्लरिगू स्वागत। इवत्तिन विशेष सेज्वान एग् मसाला। सेज्वान चटनियन्नु उपयोगिसिकोंडु अनेक रीतिय करियन्नु नावु माडबहुदु। इदे मसालावन्नु नावु तयारिसि पन्नीर मश्रूमिदु करियन्नु सह तयारिसबहुदु। तयारिसुव विधान हागू बेकागुव इंग्रीडियंट्स एनंत नोडोण। एग् मसाला माडलिक्के नानु इल्लि आरु बेयिसि सिप्पे तेगेद मोट्टेयन्नु बळसुत्ता इद्देने। इदन्नु ई तरदल्लि स्लैसस् माडिद्देने। नीवु बेकादरे ओंदु मोट्टेयिंद नाल्कु पीसस् सह माडबहुदु। मोदलिगे कडायन्नु ग्यास् अल्लि इट्टु अदरल्लि ओंदु 3 टेबल् स्पून् अष्टु एण्णेयन्नु सेरिसुव। नोडि इल्लि एण्णे बिसि आगिदे। इदरल्लि ओंदु नीरुळ्ळियन्नु चिक्कदागि कट् माडि सेरिसि फ्रै माडुव। ಒಂದು 2 ರಿಂದ 3 ನಿಮಿಷ ಇದನ್ನು ಈ ತರದಲ್ಲಿ ಫ್ರೈ ಮಾಡಬೇಕು। ನೋಡಿ ಇಷ್ಟು ಫ್ರೈ ಆದ ಮೇಲೆ ಇದರಲ್ಲಿ ಒಂದು 1/4 ಟೇಬಲ್ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೇನೆ। ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಸಿ ವಾಸನೆ ಹೋಗಬೇಕು। ಹಾಗಾಗಿ ನಾನು ಇದನ್ನು 1-2 ನಿಮಿಷಗಳ ಕಾಲ ಫ್ರೈ ಮಾಡ್ತಾ ಇದ್ದೇನೆ। ಇಲ್ಲಿ ಒಂದು 3 ಟೊಮೆಟೊವನ್ನು ನಾನು ಕಟ್ ಮಾಡಿ ಮಿಕ್ಸಿ ಜಾರ್ ಅಲ್ಲಿ ಸೇರಿಸಿ ಪ್ಯೂರಿ ಮಾಡಿ ಇಟ್ಟಿದ್ದೇನೆ। ಇದನ್ನೀಗ ಈ ಒಗ್ಗರಣೆಯಲ್ಲಿ ನೀರುಳ್ಳಿ ಜೊತೆಗೆ ಹುರಿಬೇಕು। ನೀವು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಪೀಸಸ್ ಮಾಡಿ ಅದನ್ನು ಸಹ ಸೇರಿಸಬಹುದು। ಆದರೆ ಈ ತರದಲ್ಲಿ ಪ್ಯೂರಿ ಮಾಡಿ ಈ ಗ್ರೇವಿಗೆ ಸೇರಿಸಿದ್ರೆ ಗ್ರೇವಿಗೆ ಥಿಕ್ನೆಸ್ ಬರ್ತದೆ। ಹಾಗಾಗಿ ನಾನು ಈ ತರದಲ್ಲಿ ಪ್ಯೂರಿ ಮಾಡಿ ಸೇರಿಸ್ತಾ ಇದ್ದೇನೆ। ಇದಕ್ಕೀಗ ಒಂದು 1/4 ಸ್ಪೂನ್ ಅಷ್ಟು ಅರಶಿನ ಹುಡಿ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಹುಳಿಯನ್ನು ಸಹ ಸೇರಿಸ್ತಾ ಇದ್ದೇನೆ। 1 ನಿಮಿಷ ಇದನ್ನು ಫ್ರೈ ಮಾಡುವ ಲಿಡ್ ಮುಚ್ಚಿ ಇದನ್ನು ಕುದಿ ಬರುವವರೆಗೆ ನಾವು ಇಡಬೇಕು। ಈ ಬದಿಯಿಂದ ನಾನು ಇನ್ನೊಂದು ಕಡಾಯಿಯನ್ನು ಗ್ಯಾಸ್ ಅಲ್ಲಿ ಇಟ್ಟು ಅದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ। ಇದರಲ್ಲಿ ಈಗ ಒಂದು ದೊಡ್ಡ ಕ್ಯಾಪ್ಸಿಕಂ ಅನ್ನು ಈ ತರದಲ್ಲಿ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ। ಕ್ಯಾಪ್ಸಿಕಂ ಬೇಯಿಸಿ ಸಹ ನೀವು ಈ ಗ್ರೇವಿಗೆ ಸೇರಿಸಬಹುದು। ಆದರೆ ಈ ತರದಲ್ಲಿ ಫ್ರೈ ಮಾಡಿ ಸೇರಿಸಿದ್ರೆ ಸ್ವಲ್ಪ ಕ್ರಂಚಿಯಾಗಿ ಇದರ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ। ಒಂದು 2-3 ನಿಮಿಷ ಈ ತರದಲ್ಲಿ ಫ್ರೈ ಮಾಡಿ ಆದ ಮೇಲೆ ಫ್ಲೇಮ್ ಆಫ್ ಮಾಡಿ ಇದನ್ನು ಪಕ್ಕದಲ್ಲಿ ಇಡ್ತಾ ಇದ್ದೇನೆ। ನೋಡಿ ಈ ಬದಿಯಲ್ಲಿ ಈ ಲಿಡ್ಡನಲ್ಲಿ ತೆಗೆದಿದ್ದೇನೆ। ಟೊಮೆಟೊ ಪ್ಯೂರಿ ಚೆನ್ನಾಗಿ ಫ್ರೈ ಆಗಿದೆ। ಈಗ ನಾವು ಇಲ್ಲಿ ಫ್ರೈ ಮಾಡಿಟ್ಟ ಈ ಕ್ಯಾಪ್ಸಿಕಂ ಇದೆ ಅಲ್ಲ ಅದನ್ನು ಸೇರಿಸಬೇಕು। ಚೆನ್ನಾಗಿ ಇದನ್ನು ಹುರಿಯುವ 3 ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೀಗ ಸೇಜ್ವಾನ್ ಚಟ್ನಿ ಅನ್ನು ನಾನು ಈ ಸಮಯದಲ್ಲಿ ಸೇರಿಸ್ತಾ ಇದ್ದೇನೆ। ಈ ತರದ ಚಟ್ನಿ ನಿಮಗೆ ಯಾವುದೇ ಸೂಪರ್ ಮಾರ್ಕೆಟ್ ಅಲ್ಲಿ ಅಥವಾ ಗ್ರೋಸರಿ ಶಾಪ್ ಅಲ್ಲಿ ಸಿಗ್ತದೆ। ಇದನ್ನು ಸೇರಿಸಿ 1 ಕಪ್ ನೀರನ್ನು ಸಪುನ ಸೇರಿಸುವ ಮಸಾಲೆಯನ್ನು ಒಂದ್ಸಲ ಚೆನ್ನಾಗಿ ನಾವು ಮಿಕ್ಸ್ ಮಾಡುವ। ರುಚಿಗೆ ಉಪ್ಪನ್ನು ಈ ಸಮಯದಲ್ಲಿ ಸೇರಿಸುವ। ಉಪ್ಪು ಸ್ವಲ್ಪ ಕಡಿಮೆ ಸೇರಿಸಬೇಕು, ಯಾಕೆ ಹೇಳಿದ್ರೆ ಈ ಚಟ್ನಿಯಲ್ಲಿ ಉಪ್ಪಿನಂಶ ಇರುವುದರಿಂದ ಜಾಸ್ತಿ ಇದಕ್ಕೆ ಉಪ್ಪು ಸೇರುವುದಿಲ್ಲ। ಪುನಃ ಇದನ್ನು ಮುಚ್ಚಿ ಕುದಿ ಬರುವವರೆಗೆ ಇಡುವ। ನೋಡಿ 1-2 ನಿಮಿಷದಲ್ಲಿ ಗ್ರೇವಿಗೆ ಚೆನ್ನಾಗಿ ಕುದಿ ಬರಲು ಪ್ರಾರಂಭವಾಗಿದೆ। ಈಗ ಇದರಲ್ಲಿ ಕಟ್ ಮಾಡಿದ್ದ ಈ ಎಗ್ ಪೀಸಸ್ ಇದೆಯಲ್ಲ ಅದನ್ನು ಸೇರಿಸಬೇಕು। ಮಸಾಲೆ ಜೊತೆಗೆ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು। 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಅನ್ನು ಈ ಮಸಾಲೆಯಲ್ಲಿ ಸೇರಿಸುವ। 1-2 ನಿಮಿಷ ಈ ಎಗ್ ಅನ್ನು ಈ ಮಸಾಲೆಯಲ್ಲಿ ಸೇರಿಸಿ ನಾವು ಕುದಿಸಬೇಕು। ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ। ರುಚಿಯಾದ ಸೇಜ್ವಾನ್ ಎಗ್ ಮಸಾಲ ಇಲ್ಲಿ ರೆಡಿಯಾಗಿದೆ। ನೀವಿದನ್ನು ಚಪಾತಿ ರೈಸ್ ಅಥವಾ ಫ್ರೈಡ್ ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ನೀವು ಬಳಸಬಹುದು। ಕೆಲವೇ ನಿಮಿಷದಲ್ಲಿ ತಯಾರಾಗುವಂತಹ ಹೋಟೆಲ್ ಶೈಲಿಯ ಈ ಸೇಜ್ವಾನ್ ಎಗ್ ಮಸಾಲವನ್ನು ನೀವು ಪ್ರಯತ್ನಿಸಿ। ಇದೇ ಗ್ರೇವಿಯನ್ನು ಉಪಯೋಗಿಸಿ ನೀವು ಪನ್ನೀರ್ ಆಲೂಗಡ್ಡೆ ಅಥವಾ ಮಿಕ್ಸ್ಡ್ ವೆಜಿಟೇಬಲ್ ಸೇರಿಸಿ ಮಸಾಲವನ್ನು ತಯಾರಿಸಬಹುದು। ಸೊ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ। ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ರೆಸಿಪೀಸನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡಿ। ಧನ್ಯವಾದಗಳು।